ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋಸ್ ಆಫ್ ಟೈಮ್ ಟ್ರಾವೆಲರ್. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಮೂವಿಯ ಒಂದು ಟ್ರೈಲರ್ ಬಗ್ಗೆ ನಾವು ರಿವ್ಯೂ ಅನ್ನ ಮಾಡೋಣ. ಏನಿದು ಟ್ರೈಲರ್, ಈ ಟ್ರೈಲರ್ ಬಿಡುಗಡೆ ಆಗೋದಕ್ಕಿಂತ ಮುಂಚೆ ಆ ಫಿಲಮ್ನ ಮೇಕರ್ಸ್ ಒಂದು ಪೋಸ್ಟರ್ ಅನ್ನ ಬಿಡುಗಡೆ ಮಾಡ್ತಾರೆ. ಆ ಪೋಸ್ಟರ್ ಹೇಗಿರ್ತದೆ ಅಂತಂದ್ರೆ, ಸಿಂಪಲ್ ಲುಕಿಂಗ್ ಆಗಿರುವಂತಹ ಹೀರೋಯಿನ್ ಪಿಕ್ಚರ್, ಅದರ ಕೆಳಗಡೆ ಆ ಮೂವಿಯ ಒಂದು ಟೈಟಲ್ ಅನ್ನ ಅವರು ಕೊಟ್ಟಿರ್ತಾರೆ. ಟೈಟಲ್ ನ ಹೆಸರು ಸಪ್ತ ಸಾಗರದ ಆಚೆ ಎಲ್ಲೋ. ಆಹಾ, ಈ ಒಂದು ಟೈಟಲ್ ಅನ್ನ ನಾವು ಓದ್ಬೇಕಾದ್ರೆ ಅಥವಾ ಕೇಳಿಸ್ಕೊಬೇಕಾದ್ರೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಒಂಥರ ಕಾವ್ಯಾತ್ಮಕವಾಗಿದೆ. ಈ ಕಾವ್ಯಾತ್ಮಕವಾದಂತಹ ಟೈಟಲ್ಸ್ ಗಳನ್ನ ನೋಡಿದ್ರೇನೆ ನನಗೆ ಪರ್ಸನಲ್ ಆಗಿ ಹೋಗಿ ಮೂವಿಯನ್ನ ಫಸ್ಟ್ ನೋಡ್ಬಿಡೋಣ ಅಂತ ಅನಿಸ್ತದೆ. ಸೊ ಅಷ್ಟು ಒಂಥರ ಇದನ್ನ ಕೇಳಿದ ತಕ್ಷಣ ನಮಗೆ ಇದೊಂದು ರೊಮ್ಯಾಂಟಿಕ್ ಜಾನ್ರೆಯಲ್ಲಿ ಇರುವಂತಹ ಮೂವಿ ಅಂತ ಅನಿಸ್ತದೆ. ಯಾಕಂತಂದ್ರೆ ಈ ಸಪ್ತಸಾಗರದ ಆಚೆ ಎಲ್ಲೋ ಅನ್ನುವುದು ಒಂದು ಸಾಂಗ್ನ ಒಂದು ಲೈನ್ ಇದು. ಯಾವ ಸಾಂಗ್ ಅಂತ ಕೇಳೋದಾದ್ರೆ, ಅಮೆರಿಕಾ ಅಮೆರಿಕಾ ಮೂವಿಯನ್ನು ನೋಡಿರ್ತೀರಾ ಅಥವಾ ಕೇಳಿರ್ತೀರಾ, 1996 ತೆರೆ ಕಂಡಂತಹ ಮೂವಿ. ಸೊ ಈ ಮೂವಿಯಲ್ಲಿ ಬಂದಂತಹ ಅದ್ಭುತವಾದಂಥ ಒಂದು ಸಾಂಗ್ ಇದು. ಚಿತ್ರೀಕರಣವೂ ಅಷ್ಟೇ ಸುಂದರವಾಗಿತ್ತು. ಆ ಒಂದು ಯಾವ ಮೋಹನ ಮುರಳಿ ಕರೆಯಿತೋ ಅಂತ ಹೇಳ್ಬಿಟ್ಟು ಆ ಸಾಂಗ್ನ ಲೈನ್ ಸ್ಟಾರ್ಟ್ ಆಗ್ತದೆ. ಅದರಲ್ಲಿ 5ನೇ ಸ್ಟ್ಯಾನ್ಸದಲ್ಲಿ ಫಸ್ಟ್ ಲೈನು ಸಪ್ತಸಾಗರದ ಆಚೆ ಎಲ್ಲೋ ಅಂತ ಬರ್ತದೆ. ಇದು ಗೋಪಾಲಕೃಷ್ಣ ಅಡಿಗಾರ್ರವರ ರಚನೆಯಲ್ಲಿ ರಾಜು ಅನಂತಸ್ವಾಮಿ ಹಾಗೂ ಸಂಗೀತ ಕಟ್ಟೀರವರು ಹಾಡಿರುವಂತಹ ಒಂದು ಹಾಡು. ಅದ್ಭುತವಾದ ಹಾಡು. ಅದನ್ನ ಕೇಳದೇ ಇರುವವರು ಯಾರು ಅಲ್ಲ. ಅದನ್ನ ಕೇಳಿ ನಾವು ನೊಸ್ಟಾಲಜಿಕ್ ಫೀಲಿಂಗ್ ಹೋಗ್ಬಿಡ್ತೀವಿ. ಯಾಕಂದ್ರೆ 90s ಕಿಡ್ಸ್ಗೆ ಗೊತ್ತು ನೊಸ್ಟಾಲಜಿ ಏನು ಅಂತ. ಈಗ ಕೂತು ನಾವು ಯೋಚನೆ ಮಾಡಿದ್ರೆ, ಆ ಕಾಲಘಟ್ಟದಲ್ಲಿ ನಮಗೆ ಮೊಬೈಲ್ ಫೋನ್ ಇರಲಿಲ್ಲ, ಲ್ಯಾಂಡ್ ಲೈನು ಆಗತಾನೆ ಬಂದಿತ್ತು, ಲೆಟರ್ ರೈಟಿಂಗ್ಸ್ ಇತ್ತು ಆ ಟೈಮ್ನಲ್ಲಿ. ಲೆಟರ್ ರೈಟಿಂಗ್ ಎಂಥ ಅದ್ಭುತವಾದ ಫೀಲಿಂಗ್ ಅಂತಂದರೆ, ನಮ್ಮ ಜೀವನದಲ್ಲಿ ಎಷ್ಟೋ ಜನ ಬಂದು ಹೋಗ್ತಾರೆ, ಎಷ್ಟೋ ಜನ ಒಳ್ಳೆ ಅನುಭವಗಳನ್ನು ಕೊಟ್ಟು ದೂರ ಹೋಗ್ತಾರೆ. ಅವರು ಕೆಲವೇ ದಿನಗಳು ಕೆಲವೇ ಕ್ಷಣಗಳು ನಮ್ಮೊಂದಿಗೆ ಇರ್ಬೋದು. ಅವರು ಹೋದ ಮೇಲೆ ಅವರ ಒಂದು ಫೀಲಿಂಗ್ ನಮಗೆ ಕಾಡ್ತಾ ಇರ್ತದೆ. ಅವರ ಜೊತೆ ನಾವು ಪತ್ರ ವ್ಯವಹಾರಗಳನ್ನು ಮಾಡುವಂತಹ ಸಂದರ್ಭದಲ್ಲಿ, ಆಗಿನ ಕಾಲದಲ್ಲಿ ಫೋನ್ ಇಲ್ಲದೆ ಇರೋ ಕಾಲಘಟ್ಟ, ನಾವು ಪತ್ರಗಳನ್ನು ಬರಿತಾ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಎಮೋಷನ್ಸ್ನೆಲ್ಲ ಪತ್ರಕ್ಕೆ ಹಾಕಿ ಆ ಪತ್ರವನ್ನು ಪೋಸ್ಟ್ ಮಾಡಿ ಆ ಪತ್ರ ಹೋಗಿ ಅಲ್ಲಿ ತಲುಪಿದ್ದು ನಮಗೆ ಗೊತ್ತಾಗುವುದಿಲ್ಲ. ಅವರ ರಿಪ್ಲೈ ಬಂದ ನಂತರ ಅವರ ಫೀಲಿಂಗ್ಸನ್ನ ಲೆಟರ್ ಮುಖಾಂತರ, ಸೆಂಟೆನ್ಸ್ ಮುಖಾಂತರ ನಾವು ಓದಿ ಅರ್ಥೈಸಿಕೊಂಡು ಆ ಫೀಲಿಂಗೇ ಬೇರೆ. ನಾವು ಈಗ ಕೂತ್ಕೊಂಡು ಹೇಳೋದಾದ್ರೆ ನೀವೆಲ್ಲ ನಗಾಡ್ತೀರಿ, ಇವನಿಗೇನು ಕೆಲಸ ಇಲ್ಲಪ್ಪ, ಸುಮ್ಮನೆ ಹೇಳ್ತಾ ಇದ್ದಾನೆ ಇವೆಲ್ಲ ಅಂತೇಳಿ. ಸೊ 90s ಕಿಡ್ಸೇ ಆಗಿದ್ರೆ ನೀವು, ಸೊ ಈ ಒಂದು ಫೀಲ್ಗಳನ್ನೆಲ್ಲ ಅನುಭವಿಸ್ಬೋದು. ಸೊ ಈ ಒಂದು ಸಪ್ತಸಾಗರದ ಆಚೆ ಎಲ್ಲೋ ಅನ್ನುವಂತಹ ಒಂದು ಟೈಟಲ್ ಅನ್ನು ನೋಡಿದಾಗ ಅಥವಾ ಆ ಟ್ರೈಲರ್ ಅನ್ನು ನೋಡಿದಾಗ ಈ ಮೂವಿಯ ಬಗ್ಗೆ ರಿವ್ಯೂ ಮಾಡಬೇಕು ಅಂತ ಅನ್ನಿಸ್ತು. ಬಹಳ ಸುಂದರವಾಗಿ ತೋರಿಸಿದ್ದಾರೆ ಆ ಹೀರೋಯಿನ್ನ. ಸೊ ವಿತೌಟ್ ಎನಿ ಮೇಕಪ್ಸ್ ಅಂತ ಹೇಳ್ಬೋದು. ಮೇಕಪ್ ಇಲ್ಲದೇ ತೋರಿಸುವುದೇ ಒಂದು ಬ್ಯೂಟಿ. ಸೊ ಅವರ ನ್ಯಾಚುರಲ್ ಬ್ಯೂಟಿ ಏನಿದೆ ಅದನ್ನು ತೋರಿಸಿದ್ದಾರೆ. ಸೊ ಇದರ ಒಂದು ಡೈರೆಕ್ಟರ್ ಬಂದು ಹೇಮಂತ್ ರಾವ್ ಅಂತ ಹೇಳಿ. ನಿಮ್ಗೆ ಈಗಾಗಲೇ ಗೊತ್ತಿರ್ತದೆ, ಗೋಧಿ ಬಣ್ಣ ಮತ್ತು ಸಾಧಾರಣ ಮೈಕಟ್ಟು ಮತ್ತು ಕವಲುದಾರಿ ಈ ಮೂವಿಗಳ ಡೈರೆಕ್ಷನ್ ಮಾಡಿರುವಂತಹ ಹೇಮಂತ್ ರಾವ್ ಅವರು ಮತ್ತೊಂದು ರೊಮ್ಯಾಂಟಿಕ್ ಜಾನ್ರಲ್ಲಿ ಮೂವಿ ತೆಗಿತಾ ಇದ್ದಾರೆ, ಅದೇ ಸಪ್ತಸಾಗರದ ಆಚೆಯಲ್ಲೋ. ಅದು ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆಗ್ತದೆ. ಇದರ ಹೀರೋ ಒನ್ ಆಫ್ ಮೈ ಫೇವರೇಟ್ ಆಕ್ಟರ್ಸ್ ರಕ್ಷಿತ್ ಶೆಟ್ಟಿ. ಹಾಗೂ ಹೀರೋಯಿನ್ ಬಗ್ಗೆ ಹೇಳ್ತೇನೆ, ಅವ್ರ ನ್ಯೂ ಫೇಸು, ಮೋಸ್ಟ್ಲಿ ಅವರು ನ್ಯಾಷನಲ್ ಕ್ರಶಲ್ಲಿ ಆಗ್ಬೋದು ಅಂತ ಕಾಣಿಸ್ತದೆ ನೆಕ್ಸ್ಟು. ಅಂತ ಬ್ಯೂಟಿಫುಲ್ ಆಗಿದ್ದಾರೆ ಅವರು, ರುಕ್ಮಿಣಿ ವಸಂತ್ ಅಂತ ಹೇಳ್ಬಿಟ್ಟು. ಸೊ ಆ ಟ್ರೈಲರನ್ನು ನೋಡೋಣ. ಟ್ರೈಲರ್ ಅದ್ಭುತವಾಗಿದೆ. ಒಂದು ನಿಮಿಷದ ಒಂದು ಟ್ರೈಲರ್ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಮತ್ತು 90s ಆಗಲೇ ಹೇಳಿದೆ ನಾನು, ನಾವು 90s ಕಿಡ್ಸ್ ಆಗಿರೋದ್ರಿಂದ ನಮಗೆ ಇವೆಲ್ಲ ತುಂಬ ಹತ್ರವಾಗ್ತದೆ. ಅದೊಂದು ಟೇಪ್ ರೆಕಾರ್ಡರ್ ತೋರಿಸ್ತಾರೆ, ಒಂದು ಕ್ಯಾಸೆಟ್ ತೋರಿಸ್ತಾರೆ, ಮತ್ತು ಅವರ ಹೇಳುವಂತಹ ಡೈಲಾಗ್ಸ್ ಆಗಿರ್ಬೋದು, ಆ ಫೀಲಿಂಗ್ಸ್ ಎಲ್ಲ ಆ ಕಾಲದಲ್ಲಿದೆ. ಈ ಕಾಲಘಟ್ಟದಲ್ಲಿ ಅದನ್ನು ನೋಡೋದಾದರೆ ನಮಗೆ ಅಷ್ಟೇನು ಹೊಸತ್ ಅನಿಸೋದಿಲ್ಲ, ಮತ್ತು ಅಷ್ಟೇನು ಫೀಲಿಂಗ್ ಅನಿಸೋದಿಲ್ಲ. ಬಟ್ ನಾವು ಆ ಕಾಲಘಟ್ಟಕ್ಕೆ ಹೋಗಿ 90s ಅಥವಾ 80s ಕಾಲಘಟ್ಟಕ್ಕೆ ಹೋಗಿ ನಾವು ನೋಡಿದಾಗ, ಟೈಮ್ ಟ್ರಾವೆಲಿಂಗ್ ಮಾಡಿದಾಗ, ನಾವು ಪಾಸ್ಟ್ಗೆ ಹೋಗಿ ಟೈಮ್ ಟ್ರಾವೆಲಿಂಗ್ ಮಾಡಿದಾಗಲೇ ನಮಗೆ ಆ ಫೀಲನ್ನು ಅನುಭವಿಸೋಕ್ಕಾಗೋದು. ಸೊ ತುಂಬ ದಿನ ಆಗಿತ್ತು ನಾವು ಒಂದು ರೊಮ್ಯಾಂಟಿಕ್ ಫುಲ್ ಫ್ಲೆಜ್ ಆಗಿರುವಂತಹ ರೊಮ್ಯಾಂಟಿಕ್ ಜಾನ್ರೆಯನ್ನು ನೋಡಿ. ಸೊ ಆ ಒಂದು ಜಾನ್ರೆಯಲ್ಲಿ ಒಂದು ಹೊಸ ಮೂವಿ ಬರ್ತಾ ಇದೆ. ಸೊ ಎಷ್ಟೋ ಜನ ಅದನ್ನು ನೋಡಿರೋದಿಲ್ಲ ಟ್ರೈಲರ್ನ, ಟ್ರೈಲರನ್ನು ನೋಡೋಣ, ಟ್ರೈಲರ್ ವೀಕ್ಷಣೆ ಮಾಡಿ ಸೊ ಮೂವಿ ಹೇಗಿರ್ಬೋದು ಅನ್ನೋದನ್ನು ವೆಯ್ಟ್ ಮಾಡೋಣ. ರಕ್ಷಿತ್ ಶೆಟ್ಟಿರವರು 777 ಚಾರ್ಲಿ ಆದ ನಂತರ ಮಾಡ್ತಾ ಇರುವಂತಹ 2 ಶೇಡ್ಸ್ನಲ್ಲಿರುವಂತಹ ಮೂವಿ. ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಮೂವಿಯ ಬಗ್ಗೆ. ತುಂಬ ಕಾವ್ಯಾತ್ಮಕವಾಗಿ ಅದನ್ನು ಟೈಟಲನ್ನೇ ಕೊಟ್ಟಿದ್ದಾರೆ. ಮೂವಿಯೂ ಅಷ್ಟೇ ಅದ್ಭುತವಾಗಿರ್ಬೋದು. ಹೀರೋಯಿನ್ ಹೇಳಿದೆ, ಹೀರೋಯಿನ್ ಶೀಸ್ ಬ್ಯೂಟಿಫುಲ್ ಅಂತ ಹೇಳ್ತೇನೆ. ಸೊ ಟ್ರೈಲರನ್ನು ನೋಡಿ, ಲೆಟ್ ಅಸ್ ವೆಯ್ಟ್ ಫಾರ್ ದಟ್ ಮೂವಿ. ಅಪ್ಪು ಸರ್,
ಮನು, ನನ್ನ ಆಸೆ ಏನ್ ಗೊತ್ತಾ? ಊರ ಹತ್ರ ಸಮುದ್ರ ಇದೆಯಲ್ಲ, ಆ ಸಮುದ್ರ ತೀರದಲ್ಲಿ ನಿನ್ ಜೊತೆ ಸುಸ್ತಾಗೋ ತನಕ ನಡಿಬೇಕು. ಅಲೆಗಳು ಒಂದೊಂದಾಗಿ ನಮ್ ಕಾಲ್ ಮುಟ್ಟಾಗ ನಿನ್ ಕೈ ಬಿಗಿಯಾಗಿ ಹಿಡಿಬೇಕು. ಅಲೆಗಳ ಸತ್ಮನು ಕೇಳ್ತಾ ಇದ್ರೆ ಜೋರಾಗಿ ಹಾಡ್ಬೇಕು ಅನ್ಸುತ್ತೆ. ಯಾವತ್ತೂ ಹೇಳಿಲ್ಲ, ನಿನ್ ಜೊತೆ ಇದ್ದಾಗ್ಲೂ ಹಂಗೆ ಅನ್ಸುತ್ತೆ. ನನ್ ಸಮುದ್ರ ನೀನು, ವೈಟ್ ಫಾರ್ ದ ಮೂವಿ. ಸೊ ಇದು ರೊಮ್ಯಾಂಟಿಕ್ ಹಾಗೂ ಸ್ವಲ್ಪ ಥ್ರಿಲ್ಲರ್ ಎಲಿಮೆಂಟ್ಸು ಇದೆ ಅಂತ ಕಾಣಿಸ್ತದೆ. ತುಂಬ ಕಾವ್ಯಾತ್ಮಕವಾಗಿ ಬಂದಿದೆ ಅಂತ ಅನ್ನಿಸ್ತದೆ. ಲೆಟ್ ಅಸ್ ವೈಟ್ ಫಾರ್ ದ ಮೂವಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಪ್ರಮೋಟ್ ದ ಚಾನಲ್ ಆ್ಯಂಡ್ ವೈಟ್ ಫಾರ್ ಸಮ್ ಗುಡ್ ರಿವ್ಯೂಸ್ ಫ್ರಮ್ ದ ಚಾನಲ್.